ನೆಕ್ಸ್ಟ್ ಟಾಪಿಕ್ ಈಗ ಕರಾವಳಿ ಭಾಗದಲ್ಲಿ ಯಾಕೆ ಕಾಂಗ್ರೆಸ್ ಈ ಸ್ಥಿತಿ ಬಂತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಟಾಪಿಕ್ ಬರ್ತಾ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಏನು ಅಂತ ವೀಕ್ಷಕರು. ಲೋಕಸಭಾ ಚುನಾವಣೆ ಮೇಲೆ ಈ ಫಲಿತಾಂಶ ಏನು ಎಫೆಕ್ಟ್ ಆಗುತ್ತೆ ಅಕ್ಷಯ್? ಅಲ್ಲ ಈಗ ಲಾಸ್ಟ್ ಒಂದು ಸರ್ವೆ ಬಂತು ಇಂಡಿಯಾ ಟುಡೇ ಅವ್ರದ್ದು, ಮೂಡ್ ಆಫ್ ನೇಷನ್ ಸರ್ವೆ. ಆ ಮೂಡ್ ಆಫ್ ನೇಷನ್ ಸರ್ವೆ ಬಂದಾಗ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಮೂಡ್ ಆಫ್ ನೇಷನ್ ಸರ್ವೆ ಬಂದಾಗ ಮೋದಿ ಅಲೆ ಇತ್ತು ಅಂತೇಳಿ ಎಲ್ಲರೂ ಭಾವಿಸಿದ್ರು, ಮೋದಿ ಅಲೆ ಇತ್ತು ಅಂತ ಎಲ್ಲರೂ ಭಾವಿಸಿದ್ರು. ಆ ಸಂದರ್ಭದಲ್ಲೇ ಮೂಡ್ ಆಫ್ ನೇಷನ್ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ 17 ಲೋಕಸಭಾ ಸೀಟುಗಳನ್ನು ತೋರಿಸಿದ್ದಾರೆ ಆಗ್ಲೇ, ಅಂದ್ರೆ ನಿಯರ್ಲಿ ಒಂದು 6 months back. ಸೊ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಮತ್ತೆ ಇವರೇ ಮೋದಿಯ ಕಾರಣಕ್ಕೋಸ್ಕರ ಮತ್ತೆ ರಿಟೈನ್ ಆದ್ರೂ ಆಗಬಹುದು ಎನ್ನುವಂತ ಸಂದರ್ಭದಲ್ಲಿ, ಬಟ್ ಈಗ ನಾವು ಕಂಪ್ಲೀಟ್ಲಿ ಡೆಸಿಮೇಟೆಡ್ ಬಿಜೆಪಿ ಕರ್ನಾಟಕದಲ್ಲಿ. ಆಮೇಲೆ ಸೊ ಇದು ನೇರವಾಗಿ ಪರಿಣಾಮ ಅಂತೂ ಬೀರೇ ಬೀರುತ್ತೆ. ಎರಡನೇದ್ದು ಡಬಲ್ ಇಂಜಿನ್ನು ಕಾನ್ಸೆಪ್ಟ್ ಹೋಯ್ತು. ಡಬಲ್ ಇಂಜಿನ್ ಜೊತೆಗೆ ಗೆದ್ದಂಥ 25 ಸಂಸದರಲ್ಲಿ ಬಹುತೇಕ ಎಲ್ಲರೂ ಕೂಡ ತಲೆಹರಟೆ ಮಾಡಿಕೊಂಡೇ ಕಾಲ ಕಳೆದ್ರು ಕಳೆದ ಐದು ವರ್ಷದಲ್ಲಿ. ಇನ್ಕ್ಲೂಡ್ ಶೋಭಾ ಕರಂದ್ಲಾಜೆ, ಇನ್ಕ್ಲೂಡ್ ಡಿ ವಿ ಸದಾನಂದ ಗೌಡ, ಇನ್ಕ್ಲೂಡ್ ತೇಜಸ್ವಿ ಸೂರ್ಯ, ಪ್ರಬುದ್ಧನಾಗಿ ಹೊರಹೊಮ್ಮಬೇಕಾಗಿದ್ದಂತಹ ಯುವ ನಾಯಕ ಪ್ರತಾಪ್ ಸಿಂಹ. ಫಸ್ಟ್ ಪಾರ್ಟ್ ಅಲ್ಲಿ ಚೆನ್ನಾಗಿದ್ರು ಅವರು. ಅವರ ರಾಜಕೀಯ ಜೀವನದ ಸೆಕೆಂಡ್ ಎಲೆಕ್ಷನ್ ಪಾರ್ಟ್ ಇದೆಯಲ್ಲ ಈ ವರುಣ ವಿಧಾನ ಮತ್ತೆ ಈ ಹೈವೇಗೆ ಸಂಬಂಧಪಟ್ಟ, ಸೊ ಎಲ್ಲವೂ ಕೂಡ ತಲೆಹರಟೆ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರಿಂದಾಗಿ ಬಹುಶಃ ಜನ 2024 ದೇ ಮೇ ಗೋ ಟು ಚೇಂಜ್. ಅದೇ ಕ್ಯಾಂಡಿಡೇಟ್ ಒಂದು ಬೇಕು ಅಷ್ಟೇ ಕಾಂಗ್ರೆಸ್ನವರಿಗೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಯಾರು ಸಿಗ್ತಾರೆ ಅದರಲ್ಲಿ ಎಫೆಕ್ಟ್ ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ. ನ್ಯಾಷನಲ್ ಇಶ್ಯೂಸು ಬಹುಶಃ 2024 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅದರ 19 ಪುಲ್ವಾಮಾ ದಾಳಿ ಆದ ಬಳಿಕ ಇದ್ದಂತ ಇಂಟೆನ್ಸಿಟಿ ರೀತಿಯಲ್ಲಿ ಇರ್ಲಿಕ್ಕಿಲ್ಲ. ಕಾರಣ ವಿಚಾರಕ್ಕೆ ಬಂದೆ ನಾನು, ಕೆಲವೊಂದಿಷ್ಟು ಗ್ರೌಂಡ್ಸ್ ಹೋದಾಗ ಮಾತಾಡ್ಬೇಕಾದ್ರೆ ರಾಜ್ಯದಲ್ಲಿ ಬಿಜೆಪಿ ಬೇಡ, ಜೆ ಡಿ ಎಸ್ ಸಿದ್ದರಾಮಯ್ಯ ಸಿಎಂ, ಸಿದ್ದರಾಮಯ್ಯ ಸಿಎಂ ಆಗಿ ತುಂಬಾ ಅಭಿಪ್ರಾಯಗಳಿದ್ದಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಬಿಜೆಪಿಗೆ ಮತ ಹಾಕಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆಗ ಇತ್ತು. ಬಟ್ ಈಗಿನ ಮ್ಯಾಂಡೇಟ್ ನೋಡ್ತಾ ಇದ್ರೆ, ಈಗಿನ ಕರ್ನಾಟಕದ ಮ್ಯಾಂಡೇಟ್ ನೋಡ್ತಿದ್ರೆ ಐ ಡೋಂಟ್ ಥಿಂಕ್ ಸೋ. ಬಿಜೆಪಿ ಆ ಮಟ್ಟದಲ್ಲಿ ಕಳೆದ ಬಾರಿ 25 ಗೆದ್ದಿದ್ರು, ಸುಮಲತಾ ಬೇರೆ ಬಿಜೆಪಿಗೆ ಸಪೋರ್ಟ್ ಮಾಡೋದು 26 ಅಂತ ಲೆಕ್ಕ ಈಗ ಅಟ್ ಪ್ರೆಸೆಂಟ್ ಬಿಜೆಪಿ ನಂಬರ್ಸ್ ಲೆಕ್ಕ ಹಾಕಿದಾಗ. ಬಟ್ 2024 ಆ ಒಂದು ರ್ಯಾಪೋವನ್ನ ಕಂಟಿನ್ಯೂ ಮಾಡ್ತಾರೆ ಬಿಜೆಪಿ ಅಂತ ಅನಿಸ್ತಾ ಇಲ್ಲ ಖಂಡಿತವಾಗಿ. ಯಾಕಂತಂದ್ರೆ ನಾನಾಗ್ಲೇ ಹೇಳಿದೆ, 10 ಆಗಿದೆ ನರೇಂದ್ರ ಮೋದಿ ಸರ್ಕಾರ, 9 ಮುಗಿತು, 10 ರನ್ನಿಂಗು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಬಲವಾಗಿರುತ್ತೆ, ಇವರು ಚುನಾವಣೆ ಗೆಲ್ಲಬೇಕು ಅಂತಲೇ ಸರ್ಕಸ್ಗಳನ್ನ ಮಾಡೋದು, ಸೋಲ್ಬೇಕು ಅಂತೇನು ಕಾಂಗ್ರೆಸ್ಸಿಗರು ಮಾಡಲ್ಲ. ಹಾಗಾಗಿ 10 ಏನಾಯ್ತು, ಈಗ ಯು ಪಿ ಎದ ಮತ್ತೆ ಸೂರ್ಯ ಹೇಳೋಕ್ಕಾಗಲ್ಲ, ಇವರು ಅಗರ್ಣ ಪಗರ್ಣ ಮಣ್ಣು ಮಸಿ ಟು ಜಿ ಪಾಜಿ ಅಂತ ಹೇಳೋಕ್ಕಾಗಲ್ಲ ಸೂರಿಗಳನ್ನ. ಅವ್ರ ಕತೆ ಮುಗಿತಪ್ಪ, ತಾವೇನು ಮಾಡಿದಿರಿ ಹೇಳಿ ಅಂತಾರೆ. ತಾವೇನು ಮಾಡಿದ್ರೆ ಹೇಳಿ ಅನ್ನೋದಕ್ಕಿಂತ ಈ ಬೆಲೆ ಏರಿಕೆ ಸಂಬಂಧಪಟ್ಟಂತ ಇವೆಲ್ಲವೂ ಕೂಡ ಇದಾಗುತ್ತೆ. ನಾನಾಗಲೇ ಹೇಳಿದೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತಾ, ಒಂದು ವೇಳೆ ಕಾಂಗ್ರೆಸ್ ಈ ಎಲ್ಲ ಭರವಸೆಗಳನ್ನ ಫುಲ್ಫಿಲ್ ಮಾಡಿದರೆ, ಅದನ್ನು ಜಾರಿ ಮಾಡಿದರೆ, ಡೆಫಿನೆಟ್ಲಿ ಖಂಡಿತವಾಗಿ ಕಾಂಗ್ರೆಸ್ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಕೂಡ ಗಳಿಸಬಹುದು. ಸೊ ಅದಕ್ಕೆ ಬಿಜೆಪಿನೇ ಆಗಿದ್ದಿಲ್ಲ, ಅವ್ರದ್ದೇ ಆಗಿದ್ದಂದ್ರೆ ಇವ್ರದ್ದು ಆಗಲ್ಲ ಅಂತೇನಿಲ್ವಲ್ಲ. ಹಾಗಾಗಿ 10 ಆ ಸರ್ಕಾರ ಕಂಪೇರ್ ಮಾಡ್ಕೋತಾರೆ, ಈ ಚೇಂಜಸ್ ನೋಡ್ತಾ ಇರುತ್ತೆ ಏನಾಗ್ಬೋದು ಅಂತ. ಎಸ್ ಎಸ್ ಬಸ್ ಅವರು ನೀನೇನು ಹೇಳ್ತೀಯ? ಸೊ ನನ್ನ ಅಭಿಪ್ರಾಯ ಅದೇ, ಅದ್ರ ಜೊತೆಗೆ ಈಗ ಕಳೆದ 5-4 ಏನು 25 ಸಂಸದರನ್ನು ಆಯ್ಕೆ ಮಾಡಿದ ಬಳಿಕದ ಬೆಳವಣಿಗೆಗಳು ಕರ್ನಾಟಕದ ಹಿತಾಸಕ್ತಿ ವರ್ಸಸ್ ನ್ಯಾಷನಲ್ ಇಶ್ಯೂಸು ದೊಡ್ಡ ಮಟ್ಟದಲ್ಲಿ ಡಿಬೇಟ್ ಆಗಿದೆ ಸತೀಶ್ ಸರ್, ಹೌದಲ್ವಾ? ಹೌದು. ಹಿಂದಿ ಏರಿಕೆ ಇರ್ಬೋದು, ಅನುದಾನ ಬಿಡುಗಡೆ ಇರ್ಬೋದು, ನಂದಿನಿ ವಿಚಾರ ಇರ್ಬೋದು, ಸರ್ಕಾರಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇಲ್ಲ ಇರುವಂತ ಇಶ್ಯೂಸ್ಗಳು, ಆಮೇಲೆ ನಮ್ಮ ಹಿತಾಸಕ್ತಿಗಳನ್ನ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ಸಂಸದರು ದನಿಯತ್ತಾ ಇಲ್ಲ ಅಂತ ಅಂಶಗಳು. ಸೊ ನ್ಯಾಷನಲ್ ಇಶ್ಯೂಸ್ ಮತ್ತೆ ರಾಜ್ಯದ ಹಿತಾಸಕ್ತಿಯ ಪ್ರಶ್ನೆಗಳು ಬಂದಂತ ಸಂದರ್ಭದಲ್ಲಿ ಬಹುತೇಕ ಜನ ಈಗ ಸೋಷಿಯಲ್ ಮೀಡಿಯಾ ಹೆವಿ ಆಕ್ಟಿವ್ ಇರೋದ್ರಿಂದಾಗಿ, ಸೋಷಿಯಲ್ ಮೀಡಿಯಾ ಪ್ರಭಾವ ಬೀರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಹಿತಾಸಕ್ತಿಯ ದೃಷ್ಟಿಯಲ್ಲಿ ಮಾತಾಡಬಹುದು. ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿದ್ರು, ನನಗೆ ಮೊದಲು ಕರ್ನಾಟಕ ಅಂತೇಳಿ, ಕರ್ನಾಟಕದ ಹಿತಾಸಕ್ತಿ ನನಗೆ ಮೊದಲು ಅಂತ. ಸಿದ್ದರಾಮಯ್ಯನವರದ್ದು ಅದೇ ವಾದ. ಸೊ ಹೀಗಾಗಿ ಬಿಜೆಪಿ ಅವರ ನ್ಯಾಷನಲ್ ಇಶ್ಯೂಸೇ ಮೊದಲು ಬರಬೇಕು ಎನ್ನುವಂಥ ನೆರೆಟಿವ್ ಇದೆಯಲ್ಲ, ಅದು 2024 ಚುನಾವಣೆಯ ವೇಳೆಗೆ
ಅಷ್ಟು ಪ್ರಭಾವ ಬೀರುವ ಮಟ್ಟಕ್ಕೆ ಇರ್ಲಿಕ್ಕಿಲ್ಲ. ಸೊ ಅದು ಇಂಪ್ಯಾಕ್ಟ್ ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ಪಕ್ಷ ಏನ್ಗಂದ್ರೆ ಮೊದ್ಮೊದ್ಲು ಸಂಬಂಧ ಚೆನ್ನಾಗಿರ್ತಾವೆ ಹೊಸದರಲ್ಲಿ, ಅಂದ್ರೆ ಯಾವುದೋ ಹೊಸ ಬಂದಾಗ ನಿರೀಕ್ಷೆಗಳು ಚೆನ್ನಾಗಿರ್ತವೆ, ಆ ಸರಿ ಇರಲಿ ಚೆನ್ನಾಗಿದೆ ಅಂತ. ಹಳೆ ಬೈಕ್ ಬಿಟ್ಟು ಹೊಸ ಬೈಕ್ ತಗೋಬೇಕಾದ್ರೆ ನಮ್ಗೇನು ಫೀಲ್ ಆಗಲ್ವೇ? ಹಂಗೆ ಆ ಸರ್ಕಾರ ಯು ಪಿ ಎ ಇದ್ದಾಗ ಅದು ಹೋಗ್ಬೇಕಾದ್ರೆ 14 ಚುನಾವಣೆ ಒಂಥರ ಇತ್ತು, 19 ಚುನಾವಣೆ ಒಂಥರ ಇತ್ತು, 24ಕ್ಕೂ ಇವ್ರಿಗೆ ಸ್ಟೋರಿಗಳು ಹೇಳೋಕ್ಕಾಗಲ್ಲ. ಒಂದಷ್ಟು ಜಾರಿ ಆಗಿರಬೇಕಾಗುತ್ತೆ. ಜಾರಿ ಆಗಿರುವಂಥ ಕಾರ್ಯಗಳು ಅನುಕೂಲ ಆಗಿದ್ದರೆ ಜನ ಇದು ಮಾಡ್ತಾರೆ, ಜನ ಇವತ್ತು ಜಡ್ಜ್ ಮಾಡ್ತಾರೆ. ಯಾಕೆ ಅಂದರೆ ಪದೇ ಪದೇ ನಾವು ನೋಡಿದಾಗ ಈ ಚುನಾವಣೆಯ ಫಲಿತಾಂಶ ಮ್ಯಾಂಡೇಟ್ ಬಂದ ನೋಡಿದಾಗಲೂ ಅಷ್ಟೇ ಜನ ಯಾವುದು ಓಪನ್ ಆಗಿ ಹೇಳಲಿಲ್ಲ, ಜನ ಯಾವುದನ್ನು ಕೂಡ ಓಪನ್ ಆಗಿ ಹೇಳಲಿಲ್ಲ. ಬಟ್ ಒಳಗಿನ ಒಂದು ಮರ್ಮ ಏನಿತ್ತು ಅದು ಇದಾಯಿತು. ಮತ್ತೊಂದು ಜೆ ಡಿ ಎಸ್ ರೋಲ್ ಇತ್ತಲ್ಲ ವಿಧಾನಸಭೆನಲ್ಲೇ, ರೋಲ್ ಈ ಮಟ್ಟಿಗೆ ವೀಕ್ ಆಗಿರ್ಬೇಕಾದ್ರೆ ಲೋಕಸಭೆನಲ್ಲಿ ಜೆ ಡಿ ಎಸ್ ರೋಲ್ ಇಲ್ಲ. ಪ್ರಜ್ವಲ್ ರೇವಣ್ಣ ಇದೇ ಸನ್ನಿವೇಶದಲ್ಲಿ ಹಾಸನದಲ್ಲಿ ಎಷ್ಟು ಲೋಕಸಭೆ ಕಾಂಗ್ರೆಸ್ ಇವ್ರಿಗೆ ಗೆದ್ರು ಗೆಲ್ಬಹುದು. ಯಾವ ಕಾರಣಕ್ಕೆ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲೇ ರೇವಣ್ಣ ಅವ್ರನ್ನ 2600 ಕಿಳಿಸ್ತಾರೆ, ಶ್ರವಣ ಬೆಳಗೋಳದಲ್ಲಿ ಬಾಲಕೃಷ್ಣ ಅವರ ಗೆಲುವಿನ ಮಾರ್ಜಿನ್ 10,000 ಒಳಗಡೆ ಬರುತ್ತೆ ಅನ್ನೋದಾದ್ರೆ ಜೆ ಡಿ ಎಸ್ ಭದ್ರಕೋಟೆಯಾಗಿ ಉಳ್ಕೊಂಡಿಲ್ಲ ಅಂತ. ಮಂಡ್ಯ ಭದ್ರಕೋಟೆ ಆಗಿತ್ತು, ಇಲ್ಲ ಭದ್ರಕೋಟೆ ಇಲ್ಲ, ರಾಮನಗರದಲ್ಲಿ ನಿಖಿಲ್ ಸೋಲ್ತಾರೆ. ರಾಮನಗರ ಜಿಲ್ಲೆ ನಾನು ಯಾವಾಗಲೂ ಹೇಳ್ತಿರ್ತದೆ, ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು, ಜನ ಕೇಳ್ತಾರೆ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರೇ ನಿಮ್ಮ ಜಿಲ್ಲೆ 4 ಎಷ್ಟು ಗೆಲ್ಸ್ಕತ್ತೀರಿ, ಎಷ್ಟು ಗೆಲ್ಸ್ಕೊಂಡ್ರಿ ಅಂತ. ಇವತ್ತು ಪ್ರೂವನ್ ಅವರು ಅದನ್ನು ಸಾಬೀತು ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ 3 ಗೆಲ್ಸ್ಕೊಂಡಿದ್ದಾರೆ 4, ಡಿ ಕೆ ಶಿವಕುಮಾರ್ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಎರಡನೇದು ಬಸವರಾಜ್ ಏನೋ ವಾದ ಇರ್ಬೋದೇನೋ, ಇಲ್ಲ ಡಿ ಕೆ ಶಿವಕುಮಾರ್ದು ಇಂಪ್ಯಾಕ್ಟ್ ಇಲ್ಲ, ಇದು ಸಿದ್ದರಾಮಯ್ಯ ಇಂಪ್ಯಾಕ್ಟ್ ಹಿಂದ ಇಂಪ್ಯಾಕ್ಟ್ ಅಂತ. ಬಟ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಡಿ ಕೆ ಸುರೇಶ್ ಅವರ ಕಾಂಬಿನೇಷನ್ ತುಮಕೂರು ಹಾಸನ ಮತ್ತು ಮಂಡ್ಯ ಕಡೆ ಕೆಲಸ ಮಾಡಿದೆ. ಮದ್ದೂರಲ್ಲಿ ಎಸ್ ಎಂ ಕೃಷ್ಣ ಮನೆಯವರು ಎದುರಾಕೊಂಡು ಗುರುಚರಣ್ಗೆ ಟಿಕೆಟ್ ಕೊಡದೆ ಉದಯ ಕೊಟ್ಟು ಅರ್ಕಲ್ಗೂಡ್ ಫಾರ್ಮುಲಾ ಫೇಲ್ ಆಗಿದೆ. ಯಾಕ್ರಿ ಶ್ರವಣ ಬೆಳಗೋಳ ಇಲ್ಲೆಲ್ಲಾದ್ರೂ ಕೂಡ ಕಾಂಗ್ರೆಸ್ ವೋಟ್ ಶೇರ್ ಆಗ್ಬೋದು ಮತ್ತು ಫೈಟ್ ಕೊಟ್ಟ ರೀತಿ ನೀತಿ ಆಗ್ಬೋದು, ದೊಡ್ಡ ಮಟ್ಟಿಗಿನ ಲಾಭ ಕಾಂಗ್ರೆಸ್ಸಿಗೆ ಇದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಯಾಕೆಂದರೆ ಲೋಕಸಭೆ ಚುನಾವಣೆ ಎಲ್ಲ ಕ್ಲಿಯರ್ ಕ್ಲಾರಿಟಿ ಸಿಕ್ಬಿಡುತ್ತೆ. ಹಾಗಾಗಿ ಅದು ಲೋಕಸಭೆ ಚುನಾವಣೆ ಬಂದಾಗ ಜೆ ಡಿ ಎಸ್ ಇನ್ನೂ ವೀಕ್ ಆಗುತ್ತೆ. ಅಕ್ಷಯ್, ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷ ಬೇಕಾಗಿತ್ತು, ಹೌದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತೆ ಮಂಡ್ಯದಲ್ಲಿ ನಿಂತ್ಕೊಳ್ಳಕ್ಕೆ ಅವಕಾಶ ಸಿಗಲ್ಲ. ಐ ಥಿಂಕ್ ನಿಖಿಲ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಮುಂದೆ. ನಿಂತ್ಕೊಂಡ್ರು ಈಗ ಏನ್ ಮಾಡ್ತಾರೆ ಮುಂದೆ ನೋಡ್ಬೇಕಾಗತ್ತೆ. ನಿಖಿಲ್ ನಿಂತ್ಕೊಂಡ್ರೆ ಮತ್ತೆ ಇನ್ನೊಂದು ಸೋಲಿನ ಅನುಭವವನ್ನ ಪಡಿಬಹುದೇನೋ ಅನ್ನೋ ತರ ಇರುತ್ತೆ. ಯಾಕಂದ್ರೆ 7 ಒಂದೇ ಗೆದ್ದಿರೋದು ಈಗ ಜೆ ಡಿ ಎಸ್. ಬಹಳ ಬಹಳ ಕಷ್ಟದ ಸನ್ನಿವೇಶ ಜೆ ಡಿ ಎಸ್ ಗೆ. ವಿಧಾನಸಭೆ ಚುನಾವಣೆಯಲ್ಲಿ ಜನ ಕೈ ಹಿಡಿದ್ರ ಅಂದಾಗ ಲೋಕಸಭೆನಲ್ಲಿ ಕೈ ಹಿಡಿಯುವ ಸಾಧ್ಯತೆಗಳು ತೀರಾ ಕಡಿಮೆ. ದೇವೇಗೌಡರು ಕಂಟೆಸ್ಟ್ ಮಾಡೋದಿಲ್ಲ ಲೋಕಸಭೆಗೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಇವರಿಬ್ಬರ ಬಗ್ಗೆ ನಿರೀಕ್ಷೆಗಳು. ಹಾಗಾಗಿ ಒಂದು ಉಳಿದಿರೋ ಒಂದು ಸೀಟರ ಗೆಲ್ತಾರ ಅನ್ನೋ ಪ್ರಶ್ನೆ ನನ್ನ ಮುಂದೆ ಇದೆ. ಆಮೇಲೆ ಎರಡನೇ ವಿಚಾರ ಅಂತಂದರೆ ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಜಾದು ಅಟ್ಲೀಸ್ಟ್ ಅವ್ರ ಮುಖ ನೋಡ್ಕೊಂಡ್ರೆ ಓಟ್ ಹಾಕ್ತಾರೆ ಅಂದ್ಕೊಂಡಿದ್ರಲ್ಲ, ಅದಾಗಲಿಲ್ವಲ್ಲ? ಆಗಲಿಲ್ಲ, ಫೇಲ್. ಆ್ಯಂಡ್ ಲೋಕಸಭೆ ತಾನೇ ಇವ್ರು ಹೇಳ್ತಾರೆ ಲೋಕಸಭೆ ವಿಚಾರಗಳು ಬೇರೆ ಇರುತ್ತೆ ಅಂತ. ಹೌದು, ಲೋಕಸಭೆ ವಿಚಾರ ಬೇರೆ ಇರುತ್ತೆ. ಆದರೆ ರಾಹುಲ್ ಗಾಂಧಿನ ಪಪ್ಪು ಗಿಪ್ಪು ಅಂತ ಏನು ಪೋಟ್ರೆ ಆಗಿದ್ದಲ್ಲ ಕಾಮಿಡಿ ಪೀಸ್ ಟೈಪ್, ಆ ಥರ ಏನು ಉಳ್ಕೊಂಡಿಲ್ಲ. ಈಗ ಭಾರತ್ ಜೋಡೋ ಮಾಡಿದಾಗ ಏನಾಯ್ತೋ ಬಿಡ್ತೋ, ರಾಹುಲ್ ಗಾಂಧಿ ಬಗ್ಗೆ ಇದ್ದಂಥ ಒಂದು ನೆಗೆಟಿವ್ ಶೇಡ್ ದೂರ ಆಯಿತು. ರಾಹುಲ್ ಗಾಂಧಿ ಬಗ್ಗೆ ಎಸ್ ಈ ಮನುಷ್ಯ ಆ ಥರ ಅಲ್ಲ ತಾಳಪ್ಪ ಅನ್ನೋಂಥ ಒಂದು ಅಭಿಪ್ರಾಯ ಬಿಲ್ಡ್ ಆಯಿತು. ಮತ್ತೊಂದು ವಿಚಾರ ಅಂದರೆ ಲೋಕಸಭೆಯಲ್ಲಿ ಏನು 25 ಕೆಲಸಿರಲಿಲ್ಲ ಯಾರು ಈ ಹಿಂದೆ, ಬಿ ಜೆ ಪಿಗೆ ಸೀಟ್ ಬಂದಿರಲಿಲ್ಲ, ಮೆಗಾ ವಿಕ್ಟರಿ ಇತ್ತು, ಈ ಬಾರಿ ಆ ನಿರೀಕ್ಷೆ ಮಾಡೋಂಗಿಲ್ಲ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರದ್ದೇ ಆದಂಥ ಸ್ಟ್ರಾಟಜಿ ಮಾಡ್ಕೊಂಡು ಹೋದರೆ ಮತ್ತು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡ್ರೆ, ನಾನು ಈಗಲೂ ಅದೇ ಆ ಮಾತನ್ನು ಹೇಳ್ತೀನಿ, ಕೊಟ್ಟಂಥ ಮಾತನ್ನು ಉಳಿಸಿಕೊಂಡರೆ ಲೋಕಸಭೆ ಚುನಾವಣೆಯಲ್ಲಿ ಕಂಪ್ಲೀಟ್ ಅವರು ಕ್ಲೀನ್ ಸ್ವೀಪ್ ಮಾಡಿದ್ರೂ ಮಾಡ್ಬೋದು, ಸೇಮ್ ರಿಸಲ್ಟ್ ಆಗ್ಬೋದು. ಬೇರೆ ರಾಜ್ಯಗಳ ಬಗ್ಗೆ ಏನಾಗುತ್ತೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಆ ರೀತಿಯ ಲಕ್ಷಣ ಗೋಚರ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ರೀತಿಯ ಬಾಣಗಳನ್ನು ಕೂಡ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಬಿ ಜೆ ಪಿ ಅವರು, ಇನ್ನೇನು ಉಳ್ಕೊಂಡಿಲ್ಲ ಅವ್ರಿಗೆ ಮಾಡೋಕ್ಕೆ. ನಾನು ಸತೀಶ್ ಒಬ್ಬ ಬಿಜೆಪಿ ಪ್ರೆಸ್ ಮೀಟ್ಗೆ ಹೋಗಿದ್ವಿ, ಅದಕ್ಕೆ ಯಾವುದು ಕಡೆ ವೋಟಿಂಗ್ ಆದ್ಮೇಲೆ ಯಡಿಯೂರಪ್ಪ ಅವ್ರ ಪ್ರೆಸ್ ಮೀಟ್ಗೆ ಹೋಗಿದ್ವಿ. ಅವ್ರು ಹೇಳ್ತಿದ್ರೆ ಏ ನೋಡ್ತಾ ಇರಿ ಬರೆದಿಟ್ಕಳಿ ಸಿದ್ದರಾಮಯ್ಯ ಸೋಲ್ತಾನೆ ಅಂದರು. ಯಾಕೆಂದರೆ ಮೇಲ್ನೋಟದ ವಾತಾವರಣದ ಲೆಕ್ಕಾಚಾರದಲ್ಲಿ ನಾವುಗಳು ಇದ್ದಿತ್ತು ಅಷ್ಟೇ. ಒಳಗಿನ ಮರ್ಮ ಜನಗಳು ಹೊಡ್ತಾ ಇದೆಯಲ್ಲ, ಮತದಾರರ ಮ್ಯಾಂಡೇಟ್ ಇದೆಯಲ್ಲ, ನಾವು ಹೇಳ್ತಾ ಇದ್ದು ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು ಅನ್ನೋಕ್ಕಿಂತ ಜನರ ಗೆಲುವು ಅಷ್ಟೇ. ಜನ ಆ ಮಟ್ಟಿಗೆ ತಿರಸ್ಕಾರ ಮಾಡಿದ್ರು, ಜನ ಆ ಮಟ್ಟಿಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಮತ್ತೆ ಜೆ ಡಿ ಎಸ್ಗೆ ಹಾಕ್ಬಿಟ್ರಿಲ್ಲ ಅತಂತ್ರ ಆಗುತ್ತೋ ಬೇಡ ಅಂತ ನ್ಯೂಟ್ರಲ್ ವೋಟರ್ಸ್ ಕಾಂಗ್ರೆಸ್ ಕೋಟ್ ಮಾಡಿದ್ರು. ಎಸ್, ಕಾಂಗ್ರೆಸ್ ಕೋಟ್ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಕಾರಣ ಆಯಿತು. ಹಾಗಾಗಿ ಲೋಕಸಭೆಯಲ್ಲಿ ಫೈಟ್ ಬಿಟ್ವೀನ್ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ಗೆ ಲಾಭ ಆಗೋ ಲಕ್ಷಣವೇ ಕಾಣ್ತಿದೆ, ನಷ್ಟ ಆಗೋದೇನಿಲ್ಲ. ಬಿಕಾಸ್ ಅವ್ರದ್ದು ಇರೋದು ಸುರೇಶ್ ಒಬ್ಬರೇ ಸಂಸದರು, 28 ಒಂದು 15-20 ಸಂಸದರನ್ನು ಮಾಡ್ಕೋತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಆಗಬಹುದು
ಯಾಕಂದ್ರೆ ಎಷ್ಟಂತ ಕತೆ ಹೇಳ್ತೀರಿ ಅಂತ ಕೇಳ್ತಾರೆ ಜನ. ಸಹಜ ಅಲ್ವೇ ಅದು? ಎಸ್. ಹಾಗಾಗಿ ನೋಡ್ಬೇಕು ಮುಂದೆ ಇಂಪ್ಯಾಕ್ಟ್ ಆಗುತ್ತೆ ಒಟ್ಟಿನಲ್ಲಿ ಖಂಡಿತ. ನೆಕ್ಸ್ಟ್ ಟಾಪಿಕ್ ಎಸ್